ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಲು ಷಡ್ಯಂತ್ರ ನಡೆದಿದೆ. ಸಚಿವರಾದ ಜಮೀರ್ ಅಹಮದ್, ಎಂಬಿ ಪಾಟೀಲ್ ಮತ್ತು ಕೆಎನ್ ರಾಜಣ್ಣ ಸಿದ್ದರಾಮಯ್ಯ 5 ವರ್ಷ ಸಿಎಂ ಎಂದಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ವಿರುದ್ಧ ಕಾಂಗ್ರೆಸ್ ಒಳಗೆ ಕುತಂತ್ರ ನಡೆದಿದೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಎಲ್ಲೆಲ್ಲಿ ಓಡಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಇದೆ. ಡಿಕೆ ಶಿವಕುಮಾರ್ ಪರ 70 ಶಾಸಕರಿದ್ದಾರೆ ಅಂತ ಹೇಳ್ತಿದ್ದಾರೆ, ಸಿದ್ದರಾಮಯ್ಯ ಪರ 65 ಶಾಸಕರಿದ್ದಾರೆ ಅಂತ ಕಾಂಗ್ರೆಸ್ನವರೇ ಲೆಕ್ಕಾಚಾರ ಆಗ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ, ಯುವ ನಿಧಿ ಯೋಜನೆ ಇನ್ನೂ ಜಾರಿಯಾಗಿಲ್ಲ, ಸರ್ಕಾರ ವೈಫಲ್ಯವಾಗಿದೆ, ಯೋಜನೆಗೆ ಹಣ ಕೊಡಲಾಗದೆ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅಂತ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ. ಆಪರೇಷನ್ ಕಮಲ, ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ ನೀಡಲಾಗ್ತಿದೆ ಎಂಬ ಆರೋಪದ ವಿಚಾರವಾಗಿ ಮಾತನಾಡಿರುವ ಅವರು, ಆಫರ್ ನೀಡಿದ ಬಗ್ಗೆ ವಿಡಿಯೋ ಆಡಿಯೋ ಇದ್ರೆ ಬಹಿರಂಗಪಡಿಸಲಿ, ಏನೇ ಆರೋಪ ಇದ್ರೂ ಅದರನ್ನು ಬಹಿರಂಗಪಡಿಸಬೇಕು, ಕಾಂಗ್ರೆಸ್ನವರು ತಾವೇ ಜಗಳವಾಡಿ ಹಾಳಾಗುವಾಗ ನಮ್ದೇನು ಕೆಲಸ, ನಮಗೇನು ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಕೆಲಸ ಬಹಳ ಬಿದ್ದೈತೆ ಯತ್ನಾಳ್ ಅವ್ರಿಗೆ, ರಾಜ್ಯಾಧ್ಯಕ್ಷ ನೇಮಕ ಮಾಡಿಸ್ಬೇಕು, ವಿಪಕ್ಷ ನಾಯಕ ನೇಮಕ ಮಾಡಿಸ್ಬೇಕು, ಅದ್ಬಿಟ್ಟು ಇದ್ರ ಬಗ್ಗೆ ಕಾಮೆಂಟ್ ಹಾಕವ್ರೆ. ಹೌದು, ಜಮೀರ್ ಅಹಮದ್ ಖಾನ್ ಹೇಳ್ತಾವ್ರೆ, ಎಂ ಬಿ ಪಾಟೀಲ್ ಹೇಳ್ತಾವ್ರೆ, ರಾಜನ್ ಹೇಳ್ತಾರೆ, ಇನ್ನೊಂದಷ್ಟು ಜನ ಡಿ ಸಿ ಎಂ ಇವ್ರೆ ಅಂತ ಹೇಳ್ತಾವ್ರೆ. ಹೌದು, ಸೊ ಇವ್ರಿಗೆ ಡಿ ಕೆ ಶಿವಕುಮಾರ್ಗೂ ಯತ್ನಾಳ್ಗೂ ಆಗಲ್ಲ, ಹೌದು, ಇಬ್ಬರಿಗೂ ಆಗ್ಬರಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಿರ್ತಾರೆ ಇವರು. ಅದ್ರ ವಿಚಾರ ಏನು, ಡಿ ಕೆ ಶಿವಕುಮಾರ್ ಪರವಾಗಿ 70 ಜನ ಶಾಸಕರು ಇದ್ರೆ, ಇನ್ನು ಉಳಿದವರೆಲ್ಲ 65 ಜನ ಸಿದ್ದರಾಮಯ್ಯ ಪರವಾಗಿದ್ದಾರೆ ಅಂತ. ಬಟ್ ಈ ಬಲಾಬಲ ನಿರ್ಧಾರ ಆಗೋದು ಕೆ ಪಿ ಸಿ ಸಿ ಕಚೇರಿಲೋ ಅಥವಾ ಯಾವ್ದೋ ರೆಸಾರ್ಟ್ಸ್ ಅಲ್ಲಿ. ವಿಧಾನಸೌಧ ಅಂತ ಬಂದಾಗ ಕಾಂಗ್ರೆಸ್ ಅವ್ರು ಯಾರು ರೆಪ್ರೆಸೆಂಟ್ ಅವ್ರ ಪರವಾಗಿ ಕೈ ಎತ್ತಲೇಬೇಕು. ಹಾಗಾಗಿ ಸದನದ ಹೊರಗೆ 70, 60, 70, 73, 74 ಅವೆಲ್ಲ ನಗಣ್ಯ, 1000 ಆಗ್ಲಿ, ಆದ್ರೆ ಸದನದ ಒಳಗೆ ಕರೆಕ್ಟ್ ಅಲ್ಲಿ ಏನಾಗುತ್ತದೆ, ಅಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅಂತ ಸದನದ ಒಳಗೆ ನಡೆಯಲ್ಲ. ಹೌದು, ಅವಿಶ್ವಾಸ ನಿರ್ಣಯ ಮಾಡಿಸಿದ್ರೆ ಅವ್ರ ಬಗ್ಗೆ ವಿಶ್ವಾಸ ಇರೋರು ಯಾರು, ಇಲ್ಲಿರೋರು ಯಾರು, ಆ ಕಥೆಗಳು ನಡೀತವೆ ಬಿಟ್ರೆ ಸದನದ ಒಳಗೆ ಏನು ಆಗಲ್ಲ. ಆಮೇಲೆ ಸದನದ ಒಳಗಡೆ ಆದ್ರೆ ಮಾತ್ರ ಇದಕ್ಕೆ ಬೆಲೆ, 70, 65, 30, 40 ಅಂತ ಆಚೆ ಬಗ್ಗೆ ಇಲ್ಲ. ಅವರು ಕರೆಕ್ಟ್, ಆಡಿಯೋ ಇದ್ರೆ ಬಿಡಿ, ವಿಡಿಯೋ ಇದ್ರೆ ಬಿಡಿ, ಅದು ಕರೆಕ್ಟ್, ಆಡಿಯೋ ಇದ್ರೆ ಬಿಡಿ, ವಿಡಿಯೋ ಇದ್ರೆ ಬಿಡಿ. ಯಾಕಂದ್ರೆ ಕಾಂಗ್ರೆಸ್ನವ್ರೆ ಕುಮಾರಸ್ವಾಮಿ ಅವರಿಗೆ ಟೆಂಡರ್ ರನ್ ಅಂತಾರೆ, ಖಾಲಿ ಡಬ್ಬಾ ಅಂತಾರೆ, ನೀವು ಹೇಳದ್ಮೇಲೆ ನೀವು ಬಿಡಿ. ಕುಮಾರಸ್ವಾಮಿ ಖಾಲಿ ಡಬ್ಬಾ ಅಂತ ಇವ್ರು ಹೇಳವ್ರೆ, ಅವ್ರು ಪೆಂಡ್ರೆ ಪೆಂಡ್ರೆ ಅನ್ಕೊಂಡಿಲ್ಲ, ಅವ್ರು ಹೇಳವ್ರೆ ಇವರು ವಿಡಿಯೋ ಆಡಿಯೋ ಬಿಡಬೇಕು. ಹೌದು, ಇಲ್ಲ ನೀವು ಖಾಲಿ ಡಬ್ಬಾ, ವಿಡಿಯೋ ಆಡಿಯೋ ಬಿಡಿದ್ರೆ ಎಕ್ಸ್ಪರ್ಟ್ ಬಿಡ್ತಾರೆ ಇವರು, ಬಿಡ್ತಾರೆ ಅಂತೀರಾ ಕಾಂಗ್ರೆಸ್ ಸಿಗರು, ಯಾವ್ಯಾವ್ದೋ ಬಿಡೋದು ಇದನ್ನ ಬಿಡಲ್ವೇ. ಹೌದು, ಯಾವ್ಯಾವ್ದೋ ವಿಡಿಯೋ ಆಡಿಯೋಗಳನ್ನ ಕಾಂಗ್ರೆಸ್ ಅವ್ರು ಬಿಡ್ಬೇಕಾರೆ ಇದನ್ನ ಬಿಡಲ್ವೇ, ಖಂಡಿತವಾಗಿ ಬಿಡ್ತಾರೆ, ಇವ್ರೇನ್ ಬಿಡಲ್ಲ ಅಂತಿರಲ್ಲ ಕಾಂಗ್ರೆಸ್ ಇವರು ಬಿಟ್ಟೇ ಬಿಡ್ತಾರೆ, ಜಸ್ಟ್ ಸ್ವಲ್ಪ ವೈಟ್ ಮಾಡ್ಬೇಕಷ್ಟೇ, ಸ್ವಲ್ಪ ಆಗುತ್ತೆ ಅಲ್ವಾ, ಆಗತ್ತಾಗತ್ತೆ.